ಸ್ನೇಹಿತರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಧನಲಕ್ಷ್ಮಿ ದೇವರಾಜ್ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿದೆ ಇನ್ನೇನಿದ್ರು ಮೇ ಏಳರಂದು ಎರಡನೇ ಹಂತದ ಚುನಾವಣೆ ಉಳಿದ ಹದಿನಾಲ್ಕು ಜಿಲ್ಲೆಗಳಿಗೆ ನಡೀಬೇಕಾಗಿದೆ ಆದರೆ ಚುನಾವಣೆಯಲ್ಲಿ ಗೆಲುವನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳು ನಾಯಕರು ಅಭ್ಯರ್ಥಿಗಳು ಇನ್ನು ಅವರ ಪರ ಪ್ರಚಾರ ಮಾಡೋದಕ್ಕೆ ಹೋಗಿದ್ದಂತಹ ಮಹನೀಯರು ಚಿತ್ರನಟಿಯರು ಗ್ಯಾರಂಟಿಗಳ ಬಗ್ಗೆ ಅವಹೇಳನವನ್ನ ಮಾಡಿ ಮಾತಾಡಿದ್ದನ್ನು ನೀವೆಲ್ಲ ನೋಡಿದ್ರಿ ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದ ಸ್ವಲ್ಪ ದಾರಿ ತಪ್ಪಿದ್ದಾರೆ ಇವ್ರು ಫ್ರೀ ಬಸ್ ಪಡ್ಕೊಂಡು ಎಲ್ಲಿ ಹೋಗ್ತಾರೆ ಸ್ವಾಮಿ ಎಲ್ಲಿ ಹೋಗ್ತಾರೆ ನೀವು ಏನು ಒಂದ್ ಎರಡು ದಿನ ತವ್ರ ಮನೆಗೆ ಹೋಗುತ್ತೀರಾ ಅಥವಾ ಫ್ರೆಂಡ್ ಮನೆಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಹೋಗ್ಬರ್ತೀರಾ ಇನ್ ಎಲ್ಲಿಗೆ ಹೋಗ್ತೀರಮ್ಮ ಆಮೇಲೆ ಇನ್ನೆಲ್ಲ ಹೋಗ್ತೀರಾ ಈಗಲೇ ಗಂಡಂಗಲ್ಲಿ ಬಯಸ್ಕೊಂಡಿದ್ದೀವಿ ಬಿಟ್ಟಿ ಬಾಗೆಗಳು ಕೊಡ್ತಾ ಇದ್ದಾರೆ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದವ್ರೆ ಫ್ರೀ ಬಸ್ ಕೊಟ್ಟರು ಮಾಡಿದ್ದಾರೆ ಇವರಷ್ಟೇ ಅಲ್ಲ ಜಿ ಟಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಚಿವ ಮುನಿರತ್ನ ಸೇರಿದಂತೆ ಬಹುತೇಕ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಜನಸಾಮಾನ್ಯರಿಗೆ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಕಂಡ ತುಂಡವಾಗಿ ಟೀಕಿಸ್ತಾ ಇದ್ದಾರೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಟ್ಟಿ ಭಾಗ್ಯಗಳಿಂದ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗತ್ತೆ ಅಂತ ಈ ಹಿಂದೆನೆ ಹೇಳಿದ್ರು ಮಹಾಪ್ರಭುಗಳು ವಿಶ್ವಗುರುಗಳು ಹೇಳಿದ್ಮೇಲೆ ಹೇಳದ್ಮೇಲೆ ಮುಗೀತಲ್ಲ ಪಾಪ ಅವರ ಭಕ್ತಗಣ ಕೂಡ ಅದನ್ನೇ ನಂಬಿಕೊಂಡು ಸಾರ್ತಾ ಇದ್ದಾರೆ ಹಾಗಾಗಿ ಮೋದಿ ಈ ದೇಶದ ದೊಡ್ಡ ಉದ್ಯಮಿಗಳಿಗೆ ಕೊಟ್ಟಂತಹ ಗ್ಯಾರಂಟಿಗಳಿಂದ ದೇಶದ ಬ್ಯಾಂಕ್ಗಳು ದಿವಾಳಿ ಆಗ್ತಾ ಇರೋದ್ರ ಬಗ್ಗೆಯೂ ಕೂಡ ನಾವು ತಿಳಿಸ್ಕೊಟ್ಟು ಆ ಮೂಲಕ ಮೋದಿ ಮತ್ತವರ ಭಕ್ತ ಸಮೂಹಕ್ಕೆ ಮತ್ತೊಂದು ಹೋರಾಟಕ್ಕೆ ಮುಂದಾಗೋದಕ್ಕೆ ಕರೆ ಕೊಡೋಣ ಸ್ನೇಹಿತರೆ ನಿಮಗೆ ನಾವಿಲ್ಲಿ ತೋರಿಸ್ತಾ ಇರುವಂತಹ ಉದ್ಯಮಿಗಳ ಪರಿಚಯ ಇದೆಯಾ ಅಂತ ಒಮ್ಮೆ ನೋಡ್ಕೊಳ್ಳಿ ಯಾಕಂದ್ರೆ ಭಾರತವನ್ನ ಲೂಟಿ ಮಾಡಿ ಪರಾರಿಯಾಗ್ತಾ ಇರುವಂತಹ ದೇಶದ್ರೋಹಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಮನಿ ಲಾಂಡ್ರಿಂಗ್ ಪ್ರಕರಣಗಳು ಜೋರಾಗಿ ನಡೀತಾ ಇದ್ದಾವೆ ಬ್ಯಾಂಕುಗಳ ಹಣವನ್ನ ಅಂದ್ರೆ ನಮ್ಮ ನಿಮ್ಮೆಲ್ಲರ ಹಣವನ್ನ ಸಾಲದ ಹೆಸರಿನಲ್ಲಿ ದರೋಡೆ ಮಾಡಿದಂತಹ ಅನೇಕ ಭಾರತೀಯ ಉದ್ಯಮಿಗಳು ಓಡಿ ಹೋಗಿ ವಿದೇಶದಲ್ಲಿ ಅಡಗಿ ಇದ್ದಾರೆ ಹೌದು ವಿಜಯ್ ಮಲ್ಯ ನೀರವ್ ಮೋದಿ ಲಲಿತ್ ಮೋದಿ ದೀಪಕ್ ತಲ್ವಾರ್ ಸಂಜಯ್ ಭಂಡಾರಿಯಂತಹ ಹಲವು ಮಂದಿ ಭಾರತದ ಉದ್ಯಮಿಗಳು ಸುಮಾರು ಎಂಬತ್ತೆಂಟು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಸಾಲವನ್ನ ಈ ದೇಶದ ಬ್ಯಾಂಕುಗಳಿಂದ ಪಡೆದು ಮರಳಿ ಪಾವತಿಸದೆ ವಿದೇಶಗಳಿಗೆ ಕದ್ದು ಹೋಗಿರುವಂತಹ ಕದೀಮರು ಈ ಬಗ್ಗೆ ವಿದೇಶಾಂಗ ವ್ಯವಹಾರ ಸಚಿವಾಲಯವೇ ಹೇಳಿದೆ ವಂಚನೆ ಮತ್ತು ಆರ್ಥಿಕ ಅಪರಾಧಗಳ ಆರೋಪವನ್ನು ಹೊತ್ತಿರುವಂತಹ ಮೂವತ್ತೇಳು ವ್ಯಕ್ತಿಗಳು ವಿದೇಶದಲ್ಲಿ ಅಡಗಿಕೊಂಡಿದ್ದಾರೆ ಅಂತ ಹೇಳಿ ಇದು ಈ ಹಿಂದೆ ಹೇಳಿದಂತಹ ವರದಿ ಇವತ್ತಿನ ಮಟ್ ದಾಖಲಾತಿಗಳನ್ನ ನಾವು ತೆಗೆದು ನೋಡಿದ್ರೆ ಈ ಪ್ರಮಾಣ ಇನ್ನೂ ಕೂಡ ಹೆಚ್ಚಿರಬಹುದು ಈಗ ಈ ಓಡಿ ಹೋಗಿರುವಂತಹ ಯಾವ ಯಾವ ಕದೀಮ ಉದ್ಯಮಿ ಎಷ್ಟು ಮೊತ್ತದ ಹಣವನ್ನ ಬ್ಯಾಂಕುಗಳಿಂದ ಲಪ್ಟಾಯಿಸಿ ಯಾವ ದೇಶದಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ವಿಜಯ್ ಮಲ್ಯ ಯಾರೇ ಗೊತ್ತಿಲ್ಲ ಈ ವಿಜಯ್ ಮಲ್ಯ ದೇಶದ ಹಲವು ಬ್ಯಾಂಕ್ಗಳಿಂದ ಒಂಬತ್ತು ಸಾವಿರ ಕೋಟಿ ಸಾಲವನ್ನು ಮಾಡಿದ್ದಾನೆ ಈತ ಕಿಂಗ್ ಫಿಷರ್ ಏರ್ಲೈನ್ಸ್ ಮತ್ತು ಯು ಬಿ ಗ್ರೂಪ್ನ ಮಾಲೀಕನಾದಂತಹ ವಿಜಯ್ ಮಲ್ಯ ಈ ದೊಡ್ಡ ಮೊತ್ತದ ಸಾಲವನ್ನು ಮರುಪಾವತಿ ಮಾಡಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತವನ್ನು ತೊರೆದು ಇದೀಗ ಲಂಡನ್ನಲ್ಲಿ ಹಾಯಾಗಿದ್ದಾರೆ ಈತ ರಾತ್ರೋ ರಾತ್ರಿ ದೇಶವನ್ನ ಬಿಟ್ಟು ಹೋಗೋದು ಅರುಣ್ ಜೇಟ್ಲಿಗೆ ಮುಂಚಿತವಾಗಿಯೇ ತಿಳಿದಿತ್ತು ಅನ್ನುವಂತಹ ಆರೋಪ ಕೂಡ ಇದೆ ಇನ್ನು ಎರಡನೇದಾಗಿ ನೀರವ್ ಮೋದಿ ನೀರವ್ ಮೋದಿ ಮೂಲತಃ ಗುಜರಾತ್ ಮೂಲದ ಉದ್ಯಮಿ ಜೊತೆಗೆ ಮೋದಿಯ ಆಪ್ತ ಇದನ್ನ ನಾವು ಮರೆಯಬಾರದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಇಪ್ಪತ್ತೆರಡು ಸಾವಿರ ಕೋಟಿ ಸಾಲವನ್ನು ಪಡೆದು ಈತ ವಂಚಿಸಿದ್ದಾನೆ ಮನಿ ಲಾಂಡ್ರಿಂಗ್ ಹಣಕಾಸಿನ ಭ್ರಷ್ಟಾಚಾರದಲ್ಲಿ ಸಿಲುಕಿರುವಂತಹ ನೀರವ್ ಮೋದಿ ಬಂಧನದ ಭೀತಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಈಗ ಸ್ವಿಟ್ಜರ್ಲೆಂಡ್ನಲ್ಲಿ ಈತ ತಲೆಮರೆಸಿಕೊಂಡಿದ್ದಾನೆ ಅಲ್ಲಿ ನೆಲೆಸಿದ್ದಾನೆ ಇನ್ನು ಮೂರನೇದಾಗಿ ಲಲಿತ್ ಮೋದಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಬಿಸಿಸಿಐನ ಮಾಜಿ ಮುಖ್ಯಸ್ಥ ದೇಶದ ಕ್ರಿಕೆಟ್ ಮಂಡಳಿಗೆ ನೂರ ಇಪ್ಪತ್ತೈದು ಕೋಟಿಯನ್ನು ವಂಚಿಸಿರುವ ಆತ ಐ ಪಿ ಎಲ್ ಈವೆಂಟ್ಗಳು ನಡೆಯುವಂತಹ ಸಂದರ್ಭದಲ್ಲಿ ಇಂತಹ ಹಗರಣವನ್ನು ಲಲಿತ್ ಮೋದಿ ನಡೆಸಿದ್ದ ನಂತರ ಬಿಸಿಸಿಐ ಲಲಿತ್ ಮೋದಿಯನ್ನ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಳಿಸಿ ತನಿಖೆಯನ್ನು ಪ್ರಾರಂಭಿಸಿತ್ತು ಇದರ ಭಾಗವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನು ಹೊರಡಿಸಿದ್ರಿಂದ ಈತ ಕದ್ದು ಪರಾರಿಯಾಗ್ತಾನೆ ಲಂಡನ್ನಲ್ಲಿ ಈಗ ನೆಲೆಸಿದ್ದಾನೆ ಅಲ್ಲಿಂದ ಇಲ್ಲಿ ತನಕ ಲಲಿತ್ ಮೋದಿ ಭಾರತಕ್ಕೆ ಹಿಂದಿರುಗಿಯೇ ಇಲ್ಲ ಪರಿಣಾಮ ಈತನ ವಿರುದ್ಧದ ಈ ಆರೋಪಗಳ ತನಿಖೆ ಇವತ್ತುವರೆಗೂ ಕೂಡ ಮುಂದುವರೆದೇ ಇಲ್ಲ ನಿಂತ ನೀರಾಗಿದೆ ಇನ್ನು ಮುಂದುವರೆದು ನೋಡೋದಾದ್ರೆ ಜತಿನ್ ಮೆಹತಾ ಅನ್ನುವಂತಹ ಉದ್ಯಮಿ ಈತ ಕೂಡ ಗುಜರಾತ್ ಮೂಲದ ಉದ್ಯಮಿನೇ ವೆನ್ಸಮ್ ಡೈಮಂಡ್ಸ್ ನ ಜತಿನ್ ಮೆಹತಾ ಏಳು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಬಾಕಿ ಉಳಿಸ್ಕೊಂಡು ಬ್ಯಾಂಕ್ಗಳಿಗೆ ವಂಚನೆಯನ್ನ ಮಾಡಿರೋನು ಎರಡ್ ಸಾವಿರದ ಹದಿನಾರರಲ್ಲಿ ದೇಶವನ್ನ ತೊರೆದು ಕೆರಿಬಿಯಾದಲ್ಲಿ ಈಗ ನೆಲೆಸಿದ್ದಾನೆ ಇನ್ನು ಐದನೇದಾಗಿ ನೋಡಿದ್ರೆ ದೀಪಕ್ ತಲ್ವಾರ್ ಕಾರ್ಪೊರೇಟ್ ಲಾಬಿಸ್ಟ್ ದೀಪಕ್ ತಲ್ವಾರ್ ಏನಿದಾನೆ ಈತನ ವಿರುದ್ಧ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ವಂಚನೆಯ ಆರೋಪದಡಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಐದು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಏರೋಸ್ಪೇಸ್ ವಲಯ ಉದ್ಯಮದಲ್ಲಿಯೂ ಕೂಡ ಸಕ್ರಿಯವಾಗಿರುವಂತಹ ದೀಪಕ್ ತಲ್ವಾರ್ ಟೆಲಿಕಾಂ ಮತ್ತು ಏರೋಸ್ಪೇಸ್ ವ್ಯವಹಾರಗಳ ದಲ್ಲಾಳಿ ಈತ ತಾನು ಮಾಡಿದ ವಂಚನೆಯಿಂದ ಜೈಲು ಸೇರುವಂತಹ ಆತಂಕದಿಂದ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಈಗ ಯುನೈಟೆಡ್ ನ ಅರಬ್ ಎಮಿರೇಟ್ಸ್ನಲ್ಲಿದ್ದಾನೆ ಇನ್ನು ಮುಂದುವರೆದು ನೋಡೋದಾದ್ರೆ ಚೇತನ್ ಜಯಂತ್ ಲಾಲ್ ಸಂದೇಸರ ಮತ್ತು ನಿತಿನ್ ಜಯಂತ್ ಲಾಲ್ ಸಂದೇಸರ ಸ್ಟರ್ಲಿಂಗ್ ಬಯೋಟೆಕ್ ಲಿಮಿಟೆಡ್ ನಿರ್ದೇಶಕನಾದಂತಹ ಚೇತನ್ ಜಯಂತ್ ಲಾಲ್ ಸಂದೇಶರ ಮತ್ತು ನಿತಿನ್ ಜಯಂತಿಲಾಲ್ ಲಾಲ್ ಐದು ಸಾವಿರ ಕೋಟಿ ರೂಪಾಯಿಗಳನ್ನ ಈ ದೇಶದ ಬ್ಯಾಂಕ್ಗಳಿಗೆ ವಂಚನೆಯನ್ನ ಮಾಡಿದ್ದಾನೆ ಈ ಆರೋಪಿಗಳು ಕೂಡ ದೇಶವನ್ನು ಬಿಟ್ಟು ವಿದೇಶದಲ್ಲಿ ಹೋಗಿ ಅಡಗಿಕೊಂಡು ಕುಳಿತಿದ್ದಾರೆ ಇನ್ನು ಏಳನೇದಾಗಿ ನೋಡೋದಾದ್ರೆ ಸಂಜಯ್ ಭಂಡಾರಿ ಶಸ್ತ್ರಾಸ್ತ್ರಗಳ ವಿತರಕ ಆಗಿರುವಂತಹ ಸಂಜಯ್ ಭಂಡಾರಿಯ ಮೇಲೆ ತೆರಿಗೆ ವಂಚನೆ ಪ್ರಕರಣದಡಿ ಜಾರಿ ನಿರ್ದೇಶನಾಲಯ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳ ಆರೋಪವನ್ನು ಹೊರಿಸಿದೆ ಸಂಜಯ್ ಭಂಡಾರಿಯನ್ನ ದೆಹಲಿ ನ್ಯಾಯಾಲಯವು ಅಧಿಕೃತ ಸೆಕ್ಟ್ ಆಕ್ಟ್ ಅಡಿಯಲ್ಲಿ ದೋಷಾರೋಪಣೆಯನ್ನ ಮಾಡಿದೆ ಈ ಸಮಯದಲ್ಲಿ ದೇಶವನ್ನ ತೊರೆದಿದ್ದರಂತಹ ಆತ ನೇಪಾಳದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದುವರೆದು ನೋಡೋದಾದ್ರೆ ಮೇಹುಲ್ ಚೋಕ್ಸಿ ಮೇಹುಲ್ ಚೋಕ್ಸಿ ದೇಶದಿಂದ ಪರಾರಿಯಾಗಿರುವಂತಹ ಮತ್ತೊಬ್ಬ ಭಾರತೀಯ ಉದ್ಯಮಿ ಈತ ಗೀತಾಂಜಲಿ ಗ್ರೂಪ್ ಹೆಸರಿನ ಚಿಲ್ಲರೆ ಆಭರಣ ಸಂಸ್ಥೆಯ ಮಾಲೀಕನಾಗಿದ್ದು ದೇಶಾದ್ಯಂತ ನಾಲ್ಕು ಸಾವಿರಕ್ಕೂ ಅಧಿಕ ಮಳಿಗೆಗಳನ್ನು ಹೊಂದಿದ್ದಾನೆ ಈತ ಪಿ ಎನ್ ಬಿ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಬ್ಯಾಂಕ್ಗೆ ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳನ್ನು ವಂಚಿಸಿದ್ದಾನೆ ಅಂತ ಆರೋಪಿಸಲಾಗಿದೆ ಈ ಹಗರಣ ಭಾರತದ ಬ್ಯಾಂಕಿಂಗ್ ಇತಿಹಾಸದಲ್ಲೇ ಅತಿ ದೊಡ್ಡದು ಅಂತ ಹೇಳಲಾಗತ್ತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ಚೋಕ್ಸಿ ಮತ್ತು ಆತನ ಸೋದರಳಿಯಂದರು ನೀರವ್ ಮೋದಿ ಮತ್ತು ನಿಶಾಲ್ ಮೋದಿ ಇವರುಗಳ ವಿರುದ್ಧ ಜಾಮೀನು ರಹಿತ ಬಂಧನದ ವಾರಂಟ್ ಅನ್ನು ಹೊರಡಿಸಿತ್ತು ಇದಾದ ನಂತರ ಬಂಧನದ ಭೀತಿಯಿಂದ ಜೈಲು ಸೇರುವ ಭಯದಿಂದ ಈ ಕದೀಮರು ದೇಶದಿಂದ ಓಡಿ ಹೋಗಿದ್ದಾರೆ ಇಂತಹ ಕದೀಮ ಉದ್ಯಮಿ ಚೊಕ್ಸಿ ಈಗ ಆಂಟಿಗುವಾ ಮತ್ತು ಬಾರ್ಬುಡಾದಲ್ಲಿ ನೆಲೆಸಿದ್ದಾನೆ ಆ ದೇಶದ ಪೌರತ್ವವನ್ನು ಕೂಡ ಆತ ಪಡೆದಿದ್ದಾನೆ ಇನ್ನು ವಜ್ರದ ವ್ಯಾಪಾರಿ ರಿತೇಶ್ ಜೈನ್ ಅಕ್ರಮವಾಗಿ ದೇಶದ ಹಲವು ಬ್ಯಾಂಕ್ಗಳಿಂದ ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ವಂಚನೆಯನ್ನು ಮಾಡಿದ್ರೆ ಮುಂಬೈ ಮೂಲದ ಜವಳಿ ರಫ್ತು ಸಂಸ್ಥೆ ಎಬಿಸಿ ಕಾಡ್ಫೆನ್ಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರವರ್ತಕ ಆಶಿಶ್ ಜೋಬನ್ನ ಪುತ್ರ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿಯ ಬಿಲ್ ರಿಯಾಯಿತಿ ಹಗರಣದಲ್ಲಿ ಬ್ಯಾಂಕ್ಗಳಿಗೆ ನಷ್ಟವನ್ನ ಉಂಟು ಮಾಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಹಲವು ಪ್ರಕರಣಗಳು ಕೂಡ ಇವೆ ಇನ್ನು ಶ್ರೀಗಣೇಶ್ ಜುವೆಲರಿ ಹೌಸ್ ನ ನೀಲೇಶ್ ಪಾರೆಕ್ ಅನ್ನುವಂತ ವ್ಯಕ್ತಿ ಎರಡ್ ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕೋಟಿಯನ್ನ ಬ್ಯಾಂಕ್ಗಳಿಗೆ ವಂಚನೆ ಮಾಡಿರುವಂತಹ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ ಇನ್ನೇನು ತಾನು ಬಂಧನಕ್ಕೆ ಒಳಗಾಗ್ತೀನಿ ಅನ್ನುವಂತಹ ಆತಂಕ ಎದುರಾಗ್ತಾ ಇದ್ದಂಗೆನೆ ಆತ ಭಾರತವನ್ನ ಬಿಟ್ಟು ಹೊರದೇಶಕ್ಕೆ ಓಡಿ ಹೋಗಿದ್ದ ಅದಾದ ನಂತರ ಕೆಲವು ಸಮಯದ ನಂತರ ಅವನು ಮತ್ತೆ ಭಾರತಕ್ಕೆ ಮರಳಿ ಬಂದಾಗ ಸಿ ಬಿ ಐ ನೀಲೇಶ್ ಪಾರೇಕ್ ಬಂಧಿಸಿತ್ತು ಕೂಡ ಸ್ನೇಹಿತರೆ ಇಷ್ಟೊತ್ತು ನಾನು ಹೇಳದಂತಹ ಹನ್ನೊಂದು ವಂಚಕ ಉದ್ಯಮಿಗಳಿಂದ ಈ ದೇಶದ ಬ್ಯಾಂಕುಗಳಿಗೆ ವಂಚನೆಯಾಗಿರುವ ಮೊತ್ತವನ್ನ ಲೆಕ್ಕ ಹಾಕಿ ನೋಡಿದ್ರೆ ಸುಮಾರು ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಗತ್ತೆ ಇದು ನಮಗೆ ಸಿಕ್ಕಿರುವಂತಹ ಪಟ್ಟಿಯಲ್ಲಿ ಇರುವಂತಹ ಉದ್ಯಮಿಗಳ ಲೆಕ್ಕದಲ್ಲಿ ಬರುವಂತಹ ಮೊತ್ತವಾದರೆ ಲೆಕ್ಕಕ್ಕೆ ಸಿಗದೆ ಇರುವಂತಹ ಕದೀಮ ಉದ್ಯಮಿಗಳ ಲೆಕ್ಕ ಏನಾದ್ರೂ ಸಿಕ್ತು ಅಂತಂದ್ರೆ ಆ ಮೊತ್ತ ಎಷ್ಟಾಗ್ಬೋದು ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ ಅಂದ್ರೆ ಇದೆಲ್ಲ ಕೇವಲ ಕೆಲವೇ ಕೆಲವರ ಹೆಸರಷ್ಟೇ ಇದೇ ರೀತಿಯಾಗಿ ಹೇಳ್ತಾ ಹೋದ್ರೆ ಈ ಕದೀಮ ಉದ್ಯಮಿಗಳ ಪಟ್ಟಿ ಬಲು ಉದ್ದ ಇದೆ ಹೀಗೆ ಪರಾರಿಯಾಗಿರುವಂತಹ ಆರ್ಥಿಕ ಅಪರಾಧಿಗಳನ್ನ ಶಿಕ್ಷಿಸುವಂತಹ ಕಠಿಣ ಕಾನೂನು ಈಗಾಗ್ಲೇ ಭಾರತದಲ್ಲಿ ಇದೆ ಹೊಸದಾಗಿ ಏನನ್ನು ಕೂಡ ರೂಪಿಸುವಂತಹ ಅವಶ್ಯಕತೆ ಇಲ್ಲ ಆದ್ರೂ ಈ ವಂಚಕರಲ್ಲಿ ಒಬ್ಬೇ ಒಬ್ಬನನ್ನ ವಾಪಸ್ ಕರೆತಂದು ಶಿಕ್ಷೆಯನ್ನ ಕೊಟ್ಟು ಅವರಿನ್ ಅವರಿಂದ ಸಾಲದ ಮೊತ್ತವನ್ನು ವಸೂಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇದುವರೆಗೂ ಕೂಡ ಈ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವೇ ಎರಡು ಸಾವಿರದ ಹದಿನೆಂಟರಲ್ಲಿ ಲೋಕಸಭೆಯಲ್ಲಿ ದಾಖಲೆಗಳನ್ನು ನೀಡಿ ಹೇಳಿದೆ ಮೂವತ್ತೊಂದಕ್ಕೂ ಅಧಿಕ ಉದ್ಯಮಿಗಳು ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ಪಡೆದು ಅದನ್ನು ಪಾವತಿ ಮಾಡದೆ ವಿದೇಶದಲ್ಲಿ ಅಡಗಿಕೊಂಡು ಕುಳಿತಿದ್ದಾರೆ ಅಂತ ಹೇಳಿದೆ ಹಾಗಾಗಿ ನಾವು ಇಲ್ಲಿ ಕೇಳ್ಬೇಕಾಗಿದೆ ಈ ಓಡಿ ಹೋದಂತಹ ಈ ಎಲ್ಲ ಕದಿಂಬರು ಮರಳಿ ಬರೋದು ಯಾವಾಗ ಅಂತ ಯಾಕಂತಂದ್ರೆ ಇವರಲ್ಲಿ ಬಹುತೇಕರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತರು ಕೂಡ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಈ ರಾಜ್ಯದ ಜನರಿಗೆ ಕೊಡ್ತಾ ಇರುವಂತಹ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇರೋದು ಕೇವಲ ಐವತ್ನಾಲ್ಕರಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮಾತ್ರ ಆದರೆ ಮೋದಿ ಸರ್ಕಾರ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಮೂವತ್ತೊಂದಕ್ಕೂ ಹೆಚ್ಚು ಉದ್ಯಮಿಗಳು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಹಣವನ್ನು ಬ್ಯಾಂಕುಗಳಿಂದ ಸಾಲದ ರೂಪದಲ್ಲಿ ಪಡೆದು ಅದನ್ನು ಪಾವತಿಯನ್ನು ಮಾಡದೆ ದೇಶವನ್ನು ಬಿಟ್ಟು ಓಡಿ ಹೋಗಿದ್ದಾರೆ ಇದು ಕದ್ದು ಓಡಿ ಹೋಗಿರುವಂತಹ ಉದ್ಯಮಿಗಳಿಂದ ಆಗಿರುವ ನಷ್ಟ ಆದರೆ ಇನ್ನು ಈ ದೇಶದಲ್ಲಿರುವಂತಹ ಅದಾನಿ ಅಂಬಾನಿಯಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಎರಡು ಲಕ್ಷ ಕೋಟಿಗೂ ಅಧಿಕ ಸಾಲವನ್ನ ಮನ್ನಾ ಮಾಡಿದೆ ಇದೆಲ್ಲವೂ ಕೂಡ ಸೇರಿದ್ರೆ ಇಡೀ ದೇಶಕ್ಕೆ ನಷ್ಟವಾದಂತಹ ಒಂದು ದೊಡ್ಡ ಮೊತ್ತದ ಹಣದ ಪ್ರಮಾಣ ಎಷ್ಟು ಅನ್ನೋದನ್ನ ನೀವು ಅಂದಾಜು ಮಾಡ್ಕೊಳ್ಳಿ ಇದರಿಂದ ದೇಶ ದಿವಾಳಿ ಆಗೋದಿಲ್ವಾ ಕೆಲವೇ ಕೋಟಿಗಳಷ್ಟು ಹಣವನ್ನ ಖರ್ಚು ಮಾಡಿ ಬಡ ಜನರಿಗೆ ಕೊಡುವ ಗ್ಯಾರಂಟಿಗಳು ಈ ದೇಶವನ್ನ ಈ ರಾಜ್ಯವನ್ನ ದಿವಾಳಿ ಮಾಡಿಬಿಡ್ತವೆ ಅಂತ ಬಿಜೆಪಿಯ ನಾಯಕರು ಭಕ್ತರು ಸ್ವತಃ ಪ್ರಧಾನಿ ನರೇಂದ್ರ ಅವರು ಬೊಬ್ಬೆಯನ್ನ ಹೊಡಿತಾರೆ ಹಾಗಾದರೆ ಈ ಕದಿಮ ಉದ್ಯಮಿಗಳು ಮಾಡಿರುವಂತಹ ವಂಚನೆಯಿಂದ ದೇಶ ದಿವಾಳಿ ಆಗೋದಿಲ್ವಾ ಹೀಗೆ ದೊಡ್ಡ ಮಟ್ಟದ ಸಾಲ ಪಡೆದವರು ಅರೆಸ್ಟ್ ವಾರೆಂಟ್ ಬರುತ್ತೆ ಅಂತ ಗೊತ್ತಾಗ್ತಾ ಇದ್ದಂತಹ ದೇಶವನ್ನು ಬಿಟ್ಟು ಓಡಿ ಹೋಗ್ತಾರೆ ಅಂತಂದರೆ ಹಾಗೆ ಓಡಿ ಹೋಗುವವರ ಕುರಿತು ಕೇಂದ್ರಕ್ಕೆ ಮಾಹಿತಿ ಇರೋದಿಲ್ವಾ ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ಇರತ್ತೆ ಆದರೆ ಅವರನ್ನು ಯಾಕೆ ತಡೆದು ಬಂಧಿಸಿ ಜೈಲಿಗೆ ಹಾಕಲಿಲ್ಲ ಅನ್ನೋದನ್ನು ಅವರ ಆಸ್ತಿಯನ್ನ ಮುಟ್ಟುಗೋಲನ್ನ ಹಾಕಿಕೊಂಡು ದೇಶದ ಬ್ಯಾಂಕುಗಳು ಆರ್ಥಿಕವಾಗಿ ದಿವಾಳಿ ಆಗೋದನ್ನು ಯಾಕೆ ಮೋದಿ ಅವರು ತಡಿಲಿಲ್ಲ ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ದೇಶದ ಬಗ್ಗೆ ಅಪಾರ ಪ್ರೇಮವಿರುವಂತಹ ರಾಷ್ಟ್ರ ರಕ್ಷಣೆಯ ಹೊಣೆಯನ್ನ ಒತ್ತಿರುವಂತಹ ಮೋದಿ ಮತ್ತು ಅವರ ಪಟಾಲಂ ಹಾಗೂ ಮೋದಿ ಹೇಳಿದ್ದೇ ಸರಿ ಮಾಡಿದ್ದೇ ಸರಿ ಅನ್ನುವಂತಹ ಮೋದಿಯವರ ಭಕ್ತ ಘಟನಾ ಇದೆಯಲ್ಲ ಅವರೆಲ್ಲ ಸೇರಿ ದೊಡ್ಡದಾದಂತಹ ಒಂದು ಆಂದೋಲನವನ್ನು ಮಾಡಲಿ ಈ ಕದೀಮ ಉದ್ಯಮಿಗಳನ್ನು ವಾಪಸ್ ಕರೆತಂದು ವಿದೇಶದಿಂದ ಬ್ಯಾಂಕುಗಳಿಗೆ ಬರಬೇಕಾಗಿರುವಂಥ ಹಣವನ್ನು ವಸೂಲಿಯನ್ನು ಮಾಡಿಸ್ಲಿ ಆ ಮೂಲಕ ಈ ದೇಶವನ್ನು ಉಳಿಸ್ಲಿ ಅಂತ ಹೇಳಕ್ ಬಯಸ್ತೀನಿ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ